ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಂಟ್ ಆಗಿ ನಿಮಗೆ ಎರಡು ಲಕ್ಷದವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ ಸ್ಟೂಡೆಂಟ್ ಆಗಿರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು ಸ್ಯಾಲ್ರಿಡ್ ಆಗಿರ್ಬೋದು ನೀವು ಬಿಸ್ನೆಸ್ ಮಾಡ್ತಿರ್ಬೋದು ಎಲ್ರಿಗೂ ಸಾಲ ಸಿಕ್ಕೇ ಸಿಗುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಎಂಡ್ವರೆಗೂ ನೋಡಿ ಈ ಅಪ್ಲಿಕೇಶನ್ ಅಲ್ಲಿ ಮೊದಲೆಲ್ಲ ಮೂವತ್ತೈದು ಸಾವಿರ ರೂಪಾಯಿ ಅಷ್ಟೇ ಕೊಡ್ತಿದ್ರು ಈಗ ಎರಡು ಲಕ್ಷದವರೆಗೂ ಸಾಲ ಕೊಡ್ತಿದ್ದಾರೆ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇದನ್ನ ಸೈಡ್ ಗೆ ತಳ್ಬೇಕಾಗುತ್ತೆ ನಾನು ಮೊದಲೇ ಹೇಳಿರೋ ರೀತಿ ಅಪ್ಲಿಕೇಶನ್ ಅಲ್ಲಿ ಮೊದಲಿಗೆ ಮೂವತ್ತೈದು ಸಾವಿರ ರೂಪಾಯಿ ಅನ್ನೋದು ಸಾಲ ಕೊಡ್ತಿದ್ರು ಈಗ ಎರಡು ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರಂತೆ ಸೊ ನೋಡೋಣ ಬನ್ನಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾವು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಇಲ್ಲಿ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ ಅಲ್ಲಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ ಒಂದ್ಸರಿ ಟ್ರೈ ಮಾಡ್ಬೋದು ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಕೊಡ್ತಿದ್ದಾರೆ ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ಸಬ್ಮಿಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಸೊ ಗೈಸ್ ನಾನು ಸಬ್ಮಿಟ್ ಅನ್ನೋದು ಮಾಡಿದ್ದೀನಿ ನನ್ನ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಅನ್ನೋದು ಬರುತ್ತೆ ಓ ಟಿ ಪಿ ಅನ್ನೋದು ಬಂದು ಈ ಥರ ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ ನನ್ನ ಪರ್ಮಿಷನ್ಸ್ನ ಹೆಣಬಲ್ಲ ಅಂತ ಕೊಡಬೇಕಾಗುತ್ತೆ ಎಲ್ಲ ಪರ್ಮಿಷನ್ಸ್ನು ಇಲ್ಲಿ ರೀಡ್ ಮಾಡಿಬಿಟ್ಟು ಅಕ್ಸೆಪ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಅಕ್ಸೆಪ್ಟ್ ಮಾಡ್ಕೊಂಡಿದ ತಕ್ಷಣ ಈ ಥರ ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ ಅಲೋ ಅಂತ ಕೊಡಬೇಕಾಗುತ್ತೆ ಅಲೋ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಲೋಡ್ ಅನ್ನೋದು ಆಗುತ್ತೆ ಅಪ್ಲಿಕೇಶನ್ನು ಇಲ್ಲಿ ನೋಡ್ಕೋಬೋದು ನಿಮ್ಮ ಫುಲ್ ನೇಮ್ ಆಗಿರ್ಬೋದು ನಿಮ್ಮ ಲಾಸ್ಟ್ ನೇಮ್ ಆಗಿರ್ಬೋದು ನಿಮ್ಮ ಫಾದರ್ ನೇಮ್ ಆಗಿರ್ಬೋದು ಮತ್ತು ಇಮೇಲ್ ಅಡ್ರೆಸ್ ಆಗಿರ್ಬೋದು ಮತ್ತೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮತ್ತೆ ಜೆಂಡರ್ ಮೇಲ ಫಿಮೇಲಾ ಅಂತ ಕಾಣಿಸ್ತಿದೆಯಲ್ವಾ ಅದನ್ನು ನೀವು ಹೆಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಮೆರಿಟ್ರಲ್ಲಿ ಸ್ಟೇಟಸ್ ಅಂತ ಇದೆ ಅದನ್ನೆಲ್ಲ ಹೆಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಕಂಪ್ನಿ ಅಂತಂದರೆ ನಿಮಗೆ ಆಪ್ಷನಲ್ಲಲ್ಲಿ ಇರುತ್ತೆ ಕಂಪ್ನಿ ಕೋಡ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಹಾಕಿದ್ರೂ ಆಗ್ಬೋದು ಅಂತಂದ್ರೆ ಆಪ್ಷನಲ್ ಆದರೂ ಬಿಡ್ಬೋದು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅನ್ನೋದು ಕೇಳುತ್ತೆ ಆ ಪ್ಯಾನ್ ಕಾರ್ಡ್ನ ಹೆಂಟರ್ ಮಾಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಫಸ್ಟ್ ಕೇಳುತ್ತೆ ಆಮೇಲೆ ಕೆ ವೈ ಸಿ ಅನ್ನೋದು ಕನ್ಫರ್ಮೇಶನ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಅಡ್ರೆಸ್ ಪ್ರೂಫ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಆಮೇಲೆ ಇನ್ಕಮ್ ಪ್ರೂಫ್ ಅನ್ನೋದು ಅಪ್ಲೋಡ್ ಅನ್ನೋದು ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದು ಅಪ್ಲೈ ಮಾಡ್ಕೋಬಹುದು ಅವೈಲಬಲ್ ಬ್ಯಾಲೆನ್ಸ್ ಅಂತ ಯೂಸ್ ಲಿಮಿಟ್ ಇರುತ್ತೆ ಈ ತರ ಇರುತ್ತೆ ಇದ್ರ ಮುಖಾಂತರ ನೀವು ಸ್ಕ್ಯಾನ್ ಅಂಡ್ ಪೇ ಅಂತ ಒಂದು ಆಪ್ಷನ್ ಕಾಣುತ್ತೆ ಅಲ್ವಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅವರಿಗೆ ಪಡ್ಕೋಬಹುದು ಇದ್ರ ಮುಖಾಂತರ ನೀವು ಸಾಲ ಅನ್ನೋದು ಪಡ್ಕೋಬಹುದು ಮತ್ತೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ನಿಮ್ ಬ್ಯಾಂಕ್ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬಹುದು ಸೊ ಬಿಲ್ ಪೇಮೆಂಟ್ಸ್ ಎಲ್ಲ ಇಲ್ಲಿ ಇರುತ್ತೆ ನೋಡ್ಕೋಬಹುದು ಈ ತರ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದು ಅಪ್ಲೈ ಮಾಡ್ಕೋಬಹುದು ಗಾಯ್ಸ್ ಫ್ರೆಂಡ್ಸ್ ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ತಿಳ್ಕೊಳ್ಳೋಣ ಒಂದು ಲಕ್ಷದವರೆಗೂ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ ಹನ್ನೆರಡು ತಿಂಗಳೇನಾದರೂ ಟೆನ್ ಯೂರ್ ಹಾಕಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟು ಮೂವತ್ತು ಪರ್ಸೆಂಟ್ವರೆಗೂ ಇರುತ್ತೆ ಪ್ರೋಸೆಸಿಂಗ್ ಫೀಸು ಮೂರು ಸಾವಿರ ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಟೋಟಲ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಏಳ್ನೂರ ನಲ್ವತ್ತೇಳು ರೂಪಾಯಿ ಅನ್ನೋದು ಇ ಎಮ್ ಐ ಪೇ ಮಾಡ್ಕೋಬೇಕಾಗುತ್ತೆ ಲೋನ್ ಅಮೌಂಟ್ ನೋಡೋದಾದ್ರೆ ಒಂದು ಲಕ್ಷಕ್ಕೆ ನಿಮಗೆ ತೊಂಬತ್ತೇಳು ಸಾವಿರ ರೂಪಾಯಿ ಅನ್ನೋದು ಡಿಸ್ಪೋಸಲ್ ಆಗುತ್ತೆ ಇಲ್ಲಿ ನೋಡ್ಕೋಬೋದು ನಿಮಗೆ ಕಾಣಿಸ್ತಿದೆ ಇಲ್ಲಿ ನಿಮಗೆ ಒಂದು ಲಕ್ಷ ಲಕ್ಷಕ್ಕೆ ಒಂದು ಲಕ್ಷ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ಅನ್ನೋದು ನೀವು ಎಕ್ಸ್ಟ್ರಾ ಪೇ ಅನ್ನೋದು ಮಾಡ್ಕೋಬೇಕಾಗುತ್ತೆ ಪ್ಲಸ್ ಅದಕ್ಕೆ ನಿಮಗೆ ಇದು ಚಾರ್ಜಸ್ ಅನ್ನೋದು ಬಿದ್ದಿರುತ್ತಲ್ವಾ ಪ್ರೊಸೆಸಿಂಗ್ ಫೀಸು ಮೂರು ಸಾವಿರ ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಟೋಟಲ್ ಹತ್ತೊಂಬತ್ತು ಸಾವಿರ ರೂಪಾಯಿ ಇದು ನಿಮಗೆ ವರ್ತ್ ಆದ್ರೆ ಮಾತ್ರ ಈ ಅಪ್ಲಿಕೇಶನ್ ಮುಖಾಂತರ ಸಾಲ ಅನ್ನೋದು ತಗೊಳ್ಳಿ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫೋರ್ ಪಾಯಿಂಟ್ ಟು ರೇಟಿಂಗ್ಸ್ ಇದೆ ಟೆನ್ ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ ರಿಂಗ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ನಾನು ಹೆಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದ್ರೂ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್